ಆಲಿಟಿ ಗ್ರಾಮ ಪಂಚಾಯತ್ ಹಾಗೂ ಆಲಿಟಿ ಸಹಕಾರಿ ಬ್ಯಾಂಕಿನ ಒಂದು ಸೊಸೈಟಿಯ ವತಿಯಿಂದ ಹಾಗೂ ಕಾರ್ಯಪಡೆಯಿಂದ ವತಿಯಿಂದ ಆಲಿಟಿಯ ಇಲ್ಲಿ ನಾಗಪಟ್ಟಣದ ಒಂದು ಕೃಷಿ ಕೂಲಿ ಕಾರ್ಮಿಕರು ಅಂದರೆ ನಾಗಪಟ್ಟಣದ ರಬ್ಬರು ಫ್ಯಾಕ್ಟ್ರಿಗೆ ಹೋಗುವಂಥ ಕೃಷಿ ಕೂಲಿ ಕಾರ್ಮಿಕರಿಗೆ ಸುಮಾರು ದಿನದಿಂದ ಇಲ್ಲಿ ಅಕ್ಕಿ ಬೆಳೆಯಿಲ್ಲದೆ ಇದು ಮಾಡ್ತಾಯಿದ್ರು. ಆ ರೀತಿಯಲ್ಲಿ ಕಾರ್ಯಪಡೆಯಿಂದ ಹಾಗೂ ಒಂದು ಎಲ್ಲರ ಒಂದು ಸಹಕಾರದಿಂದ ಇವತ್ತೊಂದು 65 ಕುಟುಂಬಗಳಿಗೆ ನಾವು ಅಕ್ಕಿ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನಾನು ಈಗ 14 ತಾರೀಕುವರೆಗೆ ನಾನು ವ್ಯಾಪಾರ ಮಾಡೋದಿಲ್ಲ, ನಮಗೆ ಒಳ್ಳೆ ಸಂಸ್ಥೆ ಆಗ್ತದೆ. ಹೇಗಂತ ಹೇಳಿದರೆ ಇಲ್ಲಿ ಮುಟ್ಟುವಾಗ ರಾತ್ರಿ ಬೆಳಿಗ್ಗೆ ಹೋಗುವಾಗ ಇಲ್ಲ, ಬಂದು 2 ದಿವಸ ಬಂದು ಮತ್ತೆ ಇಲ್ಲ, ಅದೆಲ್ಲ ಸರಿಯಾಗೋದಿಲ್ಲ. ನೀವು ಯಾವುದೊಂದು ಕೃಷಿ ತೆಗೆವಾಗ ಒಳ್ಳೆ ರೀತಿಯಲ್ಲಿ ತೆಗಿಬೇಕು ಅಂತೇಳಿ ನಾವು ಇದು ಮಾಡಬೇಕು. ಹಾಗಾಗಿ ನಾನು 15 ತಾರೀಕಿನ ಮೇಲೆ ಎಲ್ಲಾದರೂ ವ್ಯಾಪಾರ ಮಾಡೋದಿಲ್ಲ. ಆದ ಕಾರಣ ನೀವೆಲ್ಲ ತೆಗೆಯುವಾಗ ಒಂದು ಮೊದಲೇ ಇದು ತೆಗಿಬೇಕು. ಹೇಗಂತೇಳಿದರೆ ಈ ಸಡನ್ ರಾತ್ರಿ 12 ಬೆಳಿಗ್ಗೆ ಬಂದು ಅದಂತ ಹೇಳಿದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಪಾಪದವರಿಗೆಲ್ಲ ತಾಪತ್ರಾಗುತ್ತೆ. ಕಾಲಿಟ್ಟು ಪಂಚಾಯತಿಂದ ನಮಗೆ ನಾಗಪಟ್ಟಣ ವಟ್ಟಾರಕ್ಕೆ KFDC ಕಾರ್ಮಿಕರಿದ್ದಾರೆ, ಆಲ್ರೆಡಿ ಈಗ ಪ್ರೈವೇಟಲ್ಲಿ ದಿನಕೂಲಿ ಕಾರ್ಮಿಕರು ಇದ್ದಾರೆ, ಅವ್ರನ್ನೊಂದು ಸ್ಪಂದಿಸಿ ಆಲಿಟ್ಟು ಗ್ರಾಮದಿಂದ ಬಂದು ನಮಗೆ ಅಕ್ಕಿ ವಿತರಣೆ ಮಾಡಿದ್ದಾರೆ. KFDC ಇದರಿಂದಾಗಿ ನಮಗೆ ರಜೆ ಘೋಷಣೆ ಮಾಡಿದ್ದಾರೆ, ಮಾಡಿ ಅವರಿಗೊಂದು ಜವಾಬ್ದಾರಿ ಉಂಟು, ಅದು ಅವರು ಮಾಡಲಿಲ್ಲ. ಯಾಕೆಂತೇಳಿದರೆ ನಮಗೆ ಅಕ್ಕಿ ಉಂಟ, ಸಾಮಾನುಗಳು ಯಾವುದಿಲ್ಲ, ಅದು ಬಂದಿಷ್ಟು ಅವ್ರಿಗೆ ಕೇಳಲಿಲ್ಲ, ವಿತರಣೆ ಮಾಡಲಿಕ್ಕೆ ಅವ್ರು ಮುಂದೆ ಬರಲಿಲ್ಲ. ಪಂಚಾಯತ್ ಬ್ಯಾಂಕಿನ ವತಿಯಿಂದ ಕೊಡ್ತಾ ಇದ್ದಾರೆ. ಎಷ್ಟು ದಿವಸ ಆಯಿತು ಖಾಲಿ? ಸದ್ಯಕ್ಕೆ ಒಂದು 2-3 ದಿವಸ. ನೀವೆಲ್ಲ ಕೆಲಸ ಮಾಡೋದು KFDC? ಅಮ್ಮ ಅವೆಲ್ಲ ಕೆಲಸ KFDC ಮಾಡ್ತಾ ಇದ್ದಾರೆ. ಈಗ KFDC ಅವರು ಅದಕ್ಕೆ ಏನು ಸ್ಪಂದಿಸಲಿಲ್ವ, ಅವ್ರ ಗಮನಕ್ಕೆ ತರಲಿಲ್ವ? ಇಲ್ಲ, ಅವರಿಗೆ ತಿಳಿದಿದೆ, ಮತ್ತೆ ಅವರು ಯಾವುದೇ ಇದು ಬಾಂಡ್ಲಿಲ್ಲ ಇಷ್ಟವರೆಗೆ. ಹಾಗೆ ಮಾಡುವಾಗ ನಾವು ಅದನ್ನು ಸ್ವೀಕರಿಸ್ತೇವೆ. ಅಕ್ಕಿಯೆಲ್ಲ ಎಲ್ಲ ಮುಗಿತು, ಮುಟ್ಟಿಗೆ ಕಷ್ಟ, ಅದಕ್ಕೆ ಪಂಚಾಯತ್ ಅವರು ನಗರದೊಳಗಡೆ ಬೆಳಿಗ್ಗೆ 7 12 ಗಂಟೆವರೆಗೆ ಅಂಗಡಿ ಮುಂಗಟ್ಟುಗಳು ಓಪನ್ ಇತ್ತು. ಆ ನಂತರ ಹೋಗಿರ್ತಾರೆ, ಅಂಥ ಕ್ರಿಮಿಗಳು ಅಥವಾ ಇದೇನಾದರೂ ಬಂದಿದ್ದರೆ ಫುಟ್ಪಾತ್ಗಳಲ್ಲಿ ಅಂಗಡಿ ಬಾಗಿಲಲ್ಲಿ ಏನಾದರೂ ಇದ್ದರೆ ಅದಕ್ಕೋಸ್ಕರ ಈ ಸ್ಪ್ರೇಯನ್ನು ಸೋಪು ಮತ್ತು ಫಿನೈಲನ್ನು ಎರಡನ್ನು ಮಿಕ್ಸ್ ಮಾಡಿ ನೀರಿನೊಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸ್ಪ್ರೇ ಮಾಡ್ತಾ ಇದ್ದೇವೆ. ಗಾಂಧಿನಗರದಿಂದ ಪೈಚಾರುವರೆಗೆ ಅಂಗಡಿ ಮುಂಗಟ್ಟಿನ ಬಾಗಿಲುಗಳಲ್ಲಿ ಮತ್ತು ಫುಟ್ಪಾತ್ಗಳಲ್ಲಿ ಸ್ಪ್ರೇ ಮಾಡಲಾಗುತ್ತದೆ ನಗರ ಪಂಚಾಯತ್ ವತಿಯಿಂದ.